ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವೆಲ್ಡ್ ಕನ್ನಡ ಚಾನೆಲ್ ಇವತ್ತಿನ ಎಪಿಸೋಡ್ನಲ್ಲಿ ನಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಬೇಕಾದಂಥ ಒಂದು ಯೂಸ್ಫುಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಎಸ್ ಇವತ್ತಿನ ವಿಡಿಯೋನಲ್ಲಿ ಸೀರೆಗಳ ಬಗ್ಗೆ ಹೇಳ್ತಾ ಇದೀನಿ ಹಬ್ಬಕ್ಕೆ ಸೀರೆಗಳು ಮಸ್ಟ್ ಅಂತ ಹೇಳ್ಬೋದು ಸೀರೆಗಳನ್ನ ಹೆಲ್ತ್ ತಗೊಳ್ಳೋದು ಅಥವಾ ಮನೆಯಲ್ಲೇ ನಾವು ಕೂಡ ಸ್ಟಾರ್ಟ್ ಮಾಡ್ಬೋದು ಯೋಚನೆ ಮಾಡ್ತಾ ಇರ್ತೀರಾ ಈಗಂತೂ ಸಾಲು ಸಾಲು ಹಬ್ಬಗಳಿದೆ ಲೈಕ್ ಗೌರಿ ಹಬ್ಬ ಆಗಿರ್ಬೋದು ವರಮಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಶ್ರಾವಣ ಮಾಸ ಆಗಿರ್ಬೋದು ಸೊ ಇವಾಗ ಅಂಗಡಿಗಳಲ್ಲಿ ಹೋಗಿ ತಗೊಳ್ಳೋಂತದ್ದು ತುಂಬಾನೇ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಐದರಿಂದ ಹತ್ತು ಸಾವಿರನ ಮನೆಯಲ್ಲೇ ಕುತ್ಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಟ್ ಕಡಿಮೆ ಬಂಡವಾಳ ಅಂತ ಹೇಳ್ಬೋದು ಕಡಿಮೆ ಬಂಡವಾಳ ಹಾಕಿ ಸೀರೆಗಳನ್ನ ಬೈ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಸೇಲ್ ಮಾಡೋದ್ರ ಮೂಲಕ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅದು ಈ ಒಳ್ಳೆ ಸೀಸನ್ನಲ್ಲಿ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಅಜ್ಮೇರಾ ಫ್ಯಾಷನಲ್ಲಿ ಸಿಗುವಂಥ ಒಳ್ಳೊಳ್ಳೆ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಸ್ಯಾರಿ ಕಲೆಕ್ಷನ್ಸ್ ಮದುವೆ ಹೆಣ್ಮಕ್ಳಿಗೆ ಅಥವಾ ಮದುವೆಗೆ ಏನಾದರೂ ನೀವು ಗಿಫ್ಟ್ ಸ್ಯಾರೀಸ್ ಕೊಡ್ತಾ ಇದ್ದೀರಾ ಅಥವಾ ಮದುವೆಗೆ ಏನಾದ್ರೂ ಬಲ್ಕ್ ಆಗಿ ಶಾಪ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಸೂಟ್ ಆಗುತ್ತೆ ಸ್ಪೆಷಲಿ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಸೀರೆ ಅಂತೂ ಮಸ್ತ್ ವರ್ಮಾಲಕ್ಷ್ಮಿ ಸೀರೆ ಬೇಕೇ ಬೇಕು ದೇವರ ಅಲಂಕಾರ ಮಾಡೋಕ್ಕೆ ಗೌರಿ ಹಬ್ಬಕ್ಕಂತೂ ಗೌರಿ ತರ ರೆಡಿ ಸೀರೆ ಬೇಕೇ ಬೇಕು ಸೊ ಈ ಎಲ್ಲ ಸೀಸನ್ಗಳಿಗೆ ಸೀರೆಗಳನ್ನ ಬೈ ಮಾಡಬೇಕು ಅಂತ ಇದ್ರೆ ಅಥವಾ ನೀವು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅಥವಾ ಅಂಗಡಿಗಳಿಗೆ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಬಂಡವಾಳ ಹಾಕಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋನಲ್ಲಿ ಅಜ್ಮೇರಾ ಫ್ಯಾಷನ್ ನಲ್ಲಿರುವಂತಹ ವೈಡ್ ವೆರೈಟೀಸ್ ಆಫ್ ಬ್ರೈಡಲ್ ಕಲೆಕ್ಷನ್ಸ್ ಅಥವಾ ಬ್ರೈಡಲ್ ಸ್ಯಾರಿ ಡಿಸೈನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಅಜ್ಮೇರಾ ಫ್ಯಾಷನ್ ಬ್ರೈಡಲ್ ಕಲೆಕ್ಷನ್ ಸ್ಯಾರೀಸ್ ಅಥವಾ ಬ್ರೈಡಲ್ ವೇರ್ ಸ್ಯಾರೀಸ್ ಹೇಗಿದೆ ಅಂತ ಈ ವಿಡಿಯೋನ ನೋಡ್ಕೊಂಡು ಬರೋಣ ಅಜ್ಮೇರಾ ಫ್ಯಾಷನ್ಸ್ ಅವರೇ ಕನ್ನಡದವ್ರಿಗೋಸ್ಕರ ಹೊಸದಾಗಿ ವಿಡಿಯೋನ ಮಾತಾಡ್ಸಿದ್ದಾರೆ ಸೊ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡ್ ಇಲ್ಲಿ ಬಾಕ್ಸ್ ಪ್ಯಾಟರ್ನ್ ಇದೆ ಮತ್ತು ವೆಲ್ವೆಟ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಲುಕ್ ವೈಸ್ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಈ ವಸ್ತು ನಿಮಗೆ ಪಾಟ್ಲಿ ಪಲ್ಲು ಕಾನ್ಸೆಪ್ಟ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರೋ ವೆರಿ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಈ ಸೀರೆ ನೆರಿಗೆ ಜಾಗದಲ್ಲಿ ನಿಮಗೆ ಸಿಗುತ್ತೆ ಸಾಕಷ್ಟು ವೆರೈಟಿ ನಿಮಗೆ ನಮ್ಮಲ್ಲಿ ಸಿಗುತ್ತೆ ಇದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ನಿಮ್ಗೆ ತೋರ್ಸೋಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಗೆ ಇನ್ನೂ ಈ ಕಲೆಕ್ಷನ್ಸ್ ಎಲ್ಲ ನೋಡ್ಬೇಕಂತ ಅಂದ್ರೆ ಇಲ್ಲ ನಿಮ್ ತಲೆಯಲ್ಲಿ ಏನಾದರೂ ಕ್ವಶನ್ಸ್ ಅರೈಸ್ ಆದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಕೂಡ ಮಾಡಬಹುದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ವೈಷ್ಣವಿ ಚೌಹಾನ್ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ ಮಾಡ್ತಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಜ್ಮೀರಾ ಫ್ಯಾಷನ್ ಸೊ ನಾನಿವತ್ತು ನಿಮ್ಮನ್ನ ಬ್ರೈಡಲ್ ಕಲೆಕ್ಷನ್ ರೂಮ್ಗೆ ಕರ್ಕೊಂಡು ಬಂದಿದ್ದೀನಿ ನೀವು ನನ್ನ ಹಿಂದೆ ನೋಡ್ತಿದ್ದೀರಲ್ಲ ಈ ಕಲೆಕ್ಷನ್ ಎಲ್ಲ ಬ್ರೈಡಲ್ ಸ್ಯಾರೀಸಿಂದ ತುಂಬಿದೆ ಇದರ ಜೊತೆಗೆ ನಿಮಗೆ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ವರ್ಕ್ಸ್ ಕೂಡ ಇಲ್ಲಿ ಸಿಗುತ್ತೆ ಹೆವಿ ವರ್ಕ್ ಸ್ಯಾರೀಸ್ ಆಗಿರ್ಬೋದು ಡಯಟ್ ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು ಈ ಎಲ್ಲ ಕಲೆಕ್ಷನ್ ನಾವಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಈ ಸ್ಯಾರಿಗಳ ಬಗ್ಗೆ ನೀವು ಹೆಚ್ಚು ಮಾಹಿತಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡಿ ಮತ್ತು ನೀವು ಕೂಡ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇಲ್ಲ ಬಟ್ಟೆ ವ್ಯಾಪಾರ ಮಾಡಬೇಕು ಅಂತ ಅಂದರೆ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಕೆಳಗಡೆ ನೋಡ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಯಾವತ್ತಿಗೂ ಮರಿಬೇಡಿ ಸೊ ಯಾಕ್ತಡ ಬನ್ನಿ ಇವತ್ತು ನಮ್ಮ ಸ್ಯಾಂಪಲ್ಸಲ್ಲಿ ಏನೇನೆಲ್ಲ ವೆರೈಟೀಸ್ ಇದೆ ನೋಡೋಣ ಸೊ ವೆರಿ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಬ್ರೈಡಲ್ ಕಲೆಕ್ಷನ್ ಸ್ಯಾರಿ ಹೀಗಿರುತ್ತೆ ಹಾಗೂ ಈ ಬ್ರೈಡಲ್ ಕಲೆಕ್ಷನ್ ಸ್ಯಾರಿ ಈ ಬಾಕ್ಸ್ನಲ್ಲಿ ಸಿಗುತ್ತೆ ನೀವು ನೋಡಬಹುದು ಈ ಬಾಕ್ಸ್ ಎಷ್ಟು ಕ್ಯೂಟ್ ಆಗಿದೆ ಮತ್ತು ಅದರ ಡಿಸೈನ್ ತುಂಬಾ ಡೀಸೆಂಟ್ ಡೀಸೆಂಟಾಗಿ ಮತ್ತು ಫಿನಿಶಿಂಗ್ ಕೂಡ ಒಳ್ಳೆ ಟಚ್ ಕೊಟ್ಟಿದ್ದಾರೆ ಎಷ್ಟು ಸುಂದರವಾಗಿದೆ ಅಲ್ವಾ ಇದರಲ್ಲೂ ಕೂಡ ನಿಮಗೆ ಒಂದು ರಾಯಲ್ ಟಚ್ ಸಿಗ್ತಾ ಇದೆ ಸೊ ಪ್ಯಾಕಿಂಗ್ ಎಷ್ಟು ಸುಂದರವಾಗಿರುತ್ತೋ ಅದೇ ಥರ ಮಾರ್ಜಿನ್ ನಿಮಗೆ ಸಿಗುತ್ತೆ ಸೊ ಪ್ಯಾಕಿಂಗ್ ಅಂತೂ ತುಂಬಾ ಕ್ಲಾಸಿ ಆಗಿದೆ ಬನ್ನಿ ಪ್ಯಾಕಿಂಗ್ ಅಂತೂ ಕ್ಲಾಸಿ ಆಗಿದೆ ಅಂತ ನಾವು ನೋಡಾಯ್ತು ಒಳಗಿರೋ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ನೋಡೋಣ ಇಲ್ಲಿ ನೋಡಿ ಸ್ಯಾರಿ ನೋಡೋದಾದ್ರೆ ಈ ಸ್ಯಾಂಪಲ್ನಲ್ಲಿ ನಿಮ್ಗೆ ಸುಂದರವಾದ ಬ್ರೈಡಲ್ ದುಪ್ಪಟ್ಟ ಕೂಡ ಸಿಗ್ತಾ ಇದೆ ಇದು ತುಂಬ ಆಕರ್ಷಕವಾಗಿ ಕೂಡ ಇದೆ ಸ್ಯಾರಿಯಲ್ಲಿ ತುಂಬ ಸ್ಟೈಲಿಶ್ ಕಲೆಕ್ಷನ್ಸ್ ಕೂಡ ನಾವು ತೋರಿಸ್ತೀವಿ ಬ್ರೈಡಲ್ ಲೆಹೆಂಗಾಗಳು ಸದ್ಯಕ್ಕೆ ಒಂದು ದೊಡ್ಡ ಫ್ಯಾಷನ್ ಆಗಿದೆ ಆದರೆ ನಮ್ಮ ಪದ್ಧತಿ ಪ್ರಕಾರ ನಾವು ಸೀರೆ ಉಟ್ರೇನೆ ತುಂಬ ಚೆನ್ನಾಗಿರುತ್ತೆ ಈ ತರದ ಸ್ಟೈಲ್ ನಾವು ಸಾಮಾನ್ಯವಾಗಿ ನಾರ್ತ್ ಇಂಡಿಯಾದಲ್ಲಿ ನಾವು ನೋಡಬಹುದು ಫಾರ್ ಎಕ್ಸಾಂಪಲ್ ಯು ಪಿ ಉತ್ತರಾಖಂಡ್ ಡೆಲ್ಲಿ ಮಧ್ಯಪ್ರದೇಶ ಹರಿಯಾಣ ಮುಂತಾದ ಸ್ಥಳಗಳಲ್ಲಿ ಇದು ತುಂಬಾ ಡಿಮ್ಯಾಂಡ್ ನಲ್ಲಿ ಕೂಡ ಇರುತ್ತೆ ಇದಕ್ಕೆ ತುಂಬಾ ಹೆಚ್ಚಿನ ಮಾರ್ಜಿನ್ ಲೆವೆಲ್ ನ ನೀವು ಫಿಕ್ಸ್ ಮಾಡಬಹುದು ನಾವು ಹೋಲ್ಸೇಲ್ ಡೀಲರ್ಸ್ ಗಳಾಗಿ ನಿಮ್ಗೆ ಇಲ್ಲಿನ ಎಲ್ಲಾ ಮೆಟೀರಿಯಲ್ಸ್ ಮೇಲೆ ಹೋಲ್ಸೇಲ್ ನೇ ಫಿಕ್ಸ್ ಮಾಡ್ತೀವಿ ನನ್ನ ಕೈಲಿರೋ ಈ ಕ್ಯಾಟಲಾಗ್ ನ ನೀವು ಇವಾಗ ನೋಡ್ತಾ ಇದೀರಾ ಇದರಲ್ಲಿ ಫೋರ್ ಪೀಸಸ್ ಇರುತ್ತೆ ನಿಮ್ಗೆ ಸೆಟ್ ಅಲ್ಲೇ ಸಿಗುತ್ತೆ ಇದ್ರಲ್ಲಿರೋ ಡಿಫ್ರೆಂಟ್ ಕಲರ್ಸ್ ನ ನೀವು ಆಯ್ಕೆ ಮಾಡಬಹುದು ಎಲ್ಲಾ ಕಲರ್ಸ್ ನಲ್ಲಿ ಕೆಂಪು ಬಣ್ಣ ಮಾತ್ರ ಎದ್ದು ಕಾಣ್ತಾ ಇದೆ ಬ್ರೈಡಲ್ ಕಲೆಕ್ಷನ್ನಲ್ಲಿ ನಲ್ಲಿ ನಾವು ಕೆಂಪು ಬಣ್ಣನ ತುಂಬಾ ಪ್ರಿಫರ್ ಮಾಡ್ತೀವಿ ಈ ಕಲೆಕ್ಷನ್ ಸ್ಯಾರೀಸ್ ನಾವು ಮದುವೆಗೆ ಮಾತ್ರ ಅಲ್ಲ ಹಲವಾರು ಹಬ್ಬಗಳಲ್ಲಿ ಕೂಡ ನಾವು ವೇರ್ ಮಾಡಬಹುದು ಸೊ ಗಂಡ್ ಮಕ್ಳನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಭೀಮ್ ನಮವಾಸೆಗಾಗ್ಲಿ ಇಲ್ಲ ಗೌರಿ ಹಬ್ಬಕ್ಕಾಗ್ಲಿ ಇಲ್ಲಾಂದರೆ ಲಕ್ಷ್ಮಿ ಹಬ್ಬಕ್ಕಾಗಲಿ ಇಲ್ಲಾಂದರೆ ನವರಾತ್ರಿಗಾಗಲಿ ಇಂತಹ ಹಲವಾರು ಹಬ್ಬಗಳಲ್ಲಿ ನಾವು ಈ ಕಲೆಕ್ಷನ್ ಸ್ಯಾರೀಸ್ನ ಹಾಕ್ಕೊಂಡ್ರೆ ಆ ಲುಕ್ ಬೇರೆ ಇಷ್ಟೇ ಅಲ್ಲ ಪ್ಯಾಕಿಂಗ್ ಬಗ್ಗೆ ನಿಮಗೆ ನಾನು ಅವಾಗಲೇ ಹೇಳಿದೆ ಒಳ್ಳೆ ಕ್ಲಾಸಿಕ್ ಪ್ಯಾಕಿಂಗ್ ಇದೆ ನಿಮಗೆ ಇಷ್ಟೊಂದು ಗ್ರ್ಯಾಂಡ್ ಪ್ಯಾಕಿಂಗ್ ಬೇಡ ಸಿಂಪಲ್ ಆಗಬೇಕು ಅಂತ ಅಂದರೆ ಇಲ್ಲಿ ನೋಡಿ ತುಂಬಾ ಪ್ಲೇನ್ ಮತ್ತು ಗೋಲ್ಡ್ ಟಚ್ ಇರುವಂತ ಪ್ಯಾಕಿಂಗ್ ನಿಮ್ಗೆ ಸಿಗುತ್ತೆ ಈಗ ನೀವ್ ನೋಡ್ತಾ ಇರೋ ಸೀರೆಲಿ ವಿಥೌಟ್ ಬ್ರೈಡಲ್ ದುಪಟ್ಟಾ ಸಿಗುವಂತ ಸೀರೆ ನಾನ್ ಆಗ್ಲೇ ತೋರಿಸ್ದೆ ನಿಮ್ಗೆ ವಿತ್ ಬ್ರೈಡಲ್ ದುಪಟ್ಟಾ ಸೀರೆ ಈಗ ನೋಡ್ತಾ ಇದ್ದೀರಾ ಸೊ ಇಷ್ಟೊತ್ತು ನೀವು ನೋಡಿದ್ದು ಬ್ರೈಡಲ್ ಕಲೆಕ್ಷನ್ ಸೀರೆಸ್ ನ ಬನ್ನಿ ಹಾಗಾದ್ರೆ ಮುಂದೆ ನೋಡೋಣ ಹೆವಿ ಫ್ಯಾಬ್ರಿಕ್ಸ್ ಮತ್ತು ಇಂಪೋರ್ಟೆಡ್ ಸ್ಯಾರೀಸ್ಗಳನ್ನ ಎಸ್ ನೀವು ಎಷ್ಟೊತ್ತಿರಗು ನೋಡಿದ್ರಿ ಹೆವಿ ಬ್ರೈಡಲ್ ಕಲೆಕ್ಷನ್ ಸ್ಯಾರೀಸ್ ನಾವ್ ಇವಾಗ ಇನ್ನೊಂದು ಹೊಸ ಸ್ಯಾರಿ ತೋರಿಸ್ತಾ ಇದ್ವಿ ಈ ಕಲರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಮತ್ತು ಈ ಸ್ಯಾರಿ ಮೇಲೆ ಇರುವಂತ ಅಟ್ರಾಕ್ಟಿವ್ ಡಿಸೈನ್ಸ್ ಕೂಡ ನೀವ್ ನೋಡ್ತಾ ಇದ್ದೀರಾ ಈ ಬಾರ್ಡರ್ ಫಿನಿಶಿಂಗ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಸೀರೆ ಇರೋ ಟೋನ್ ಟು ಟೋನ್ ಕಲರ್ಡ್ ಎಂಬ್ರಾಯ್ಡ್ರಿ ಕೂಡ ನೋಡಬಹುದು ಇದರಲ್ಲಿ ಗೋಲ್ಡನ್ ಎಂಬ್ರಾಯ್ಡ್ರಿ ಕೂಡ ಇದೆ ಹ್ಯಾಂಡ್ ವರ್ಕ್ ಇಂದ ಇದನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೀರೆಗೆ ಹ್ಯಾಂಡ್ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಹ್ಯಾಂಡ್ ವರ್ಕ್ ಮಾಡ್ಬೇಕಾರೆ ತುಂಬಾ ಕೇರ್ ತಗೊಂಡು ಆ ಸೀರೆನ ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಸೀರೆ ಯಾವುದೇ ಕಲರ್ ಇರ್ಬೋದು ರೆಡ್ ಇರ್ಬೋದು ಗ್ರೀನ್ ಇರ್ಬೋದು ಬ್ಲೂ ಇರ್ಬೋದು ಆ ಸೀರೆ ಯಾವಾಗ ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಆ ಸೀರೆ ಮೇಲೆ ಗ್ರ್ಯಾಂಡ್ ವರ್ಕ್ ಆದಾಗ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ವರ್ಕ್ ಅಂದರೆ ಹ್ಯಾಂಡ್ ವರ್ಕ್ ಅಂತ ಹೇಳ್ಬೋದು ಹ್ಯಾಂಡ್ ವರ್ಕ್ ಮಾಡಿದಾಗ ಸೀರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಇಷ್ಟೊತ್ತವರೆಗೂ ನೀವು ಸೀರೆ ನೋಡಿದ್ರಿ ಅದರ ಡಿಸೈನ್ ನೋಡಿದ್ರಿ ಆದರೆ ನಿಮಗೆ ಮನ್ಸಲ್ಲಿ ಒಂದು ಕ್ವಶನ್ ಅರೈಸ್ ಆಗ್ಬೋದು ಯಾಕೆ ಮೇಡಮ್ ನೀವು ಯಾವುದೇ ಸೀರೆ ತೋರಿಸಿದ್ರು ಅದರದ್ದು ರಿಯಲ್ ಪ್ರೈಸ್ನ ಹೇಳ್ತಾ ಇಲ್ಲ ಅಂತ ನಾವು ಯಾಕೆ ಹೇಳ್ತಾ ಇಲ್ಲ ಅಂದರೆ ನಿಮಗೆ ಮಾರ್ಜಿನ್ ಆ್ಯಡ್ ಮಾಡಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ಬಹುದು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಯಾವ ಪ್ರೈಸ್ ಮೆನ್ಷನ್ ಮಾಡ್ತಾ ಇಲ್ಲ ನಿಮ್ಗೆ ಅದ್ರ ಬಗ್ಗೆ ಯಾವ್ದೇ ಮಾಹಿತಿ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇಲ್ಲ ಅಂದ್ರೆ ಕೂಡ ಮಾಡ್ಬೋದು ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತಾರೆ ಮತ್ತು ಸಾಕಷ್ಟು ಮಾಹಿತಿ ಕೊಡ್ತಾರೆ ಬನ್ನಿ ಮಾತಾಡ್ತಾ ಮಾತಾಡ್ತಾ ಮತ್ತಷ್ಟು ಸೀರೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ನೆಕ್ಸ್ಟ್ ಸ್ಯಾರಿ ನೀವು ನೋಡ್ತಿದಿರಾ ಇದರಲ್ಲಿ ತುಂಬಾ ಸಣ್ಣ ಬಾರ್ಡರ್ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಈ ಫ್ಯಾಬ್ರಿಕ್ ನೀವು ನೋಡ್ತಾ ಇದ್ದೀರಲ್ಲ ಇದು ತುಂಬಾ ತಿಕ್ ಆಗಿದೆ ಮತ್ತು ಗ್ರ್ಯಾಂಡ್ ಆಗಿದೆ ಅಂಡ್ ಮಧ್ಯದಲ್ಲಿ ನೀವು ನೋಡಬಹುದು ತುಂಬಾ ಚಿಕ್ಕ ಚಿಕ್ಕ ಬುಟ್ಟ ಕಾನ್ಸೆಪ್ಟ್ ಕೂಡ ಇಟ್ಟಿದ್ದಾರೆ ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ಮೆಟೀರಿಯಲ್ ಕೂಡ ಸಿಗ್ತಾ ಇದೆ ಅಂಡ್ ಸ್ಯಾರಿ ನೋಡಬಹುದು ನೀವು ಫಿನಿಶಿಂಗ್ ಅಲ್ಲಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ಸ್ಟೋನ್ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ಹ್ಯಾಂಡ್ ಮೇಡ್ ಆಗಿರುತ್ತೆ ನಮ್ಮಲ್ಲಿರುವ ಕುಶಲಕರ್ಮಿಗಳು ಅವರ ಕೈ ಚಳಕವನ್ನ ತೋರಿಸ್ತಾ ಇರ್ತಾರೆ ಮತ್ತೊಂದ್ ಸ್ಯಾರಿನ ನಾವು ನೋಡ್ತಾ ಇದೀವಿ ಈ ಸ್ಯಾರಿ ನಾವು ನೋಡಿದ ಹಾಗೆ ಬ್ರೈಡಲ್ ಕಲೆಕ್ಷನ್ ರೆಡ್ ಸ್ಯಾರಿ ಇದೆ ಎಸ್ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಈ ಸ್ಯಾರಿ ಡಿಸೈನ್ ಹೇಗಿದೆ ಅಂತ ಒಂದೊಂದಾಗಿ ನಾನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಸ್ ಎಕ್ಸಾಕ್ಟ್ಲಿ ನೀವ್ ನೋಡ್ತಾ ಇದ್ದೀರಾ ಈಗ ರೆಡ್ ಸ್ಯಾರಿ ರೆಡ್ ಸ್ಯಾರಿ ಯಾವಾಗ್ಲೂ ಒಂದು ಗ್ರ್ಯಾಂಡ್ ಲುಕ್ ನ ಇಂಡಿಕೇಶನ್ ಕೊಡುತ್ತೆ ರಾಜ ಮಹಾರಾಜರೆಲ್ಲ ವೇರ್ ಮಾಡ್ತಾ ಇದ್ದಂತ ಡ್ರೆಸ್ಸಸ್ ನೋಡಿದ್ರೆ ನೀವು ಅದರಲ್ಲಿ ಜಾಸ್ತಿ ರೆಡ್ ನೋಡ್ತೀರಾ ರೆಡ್ ಅಂದ್ರೆ ರಾಯಲ್ ರಾಯಲ್ ಕಲೆಕ್ಷನಲ್ಲಿ ಅಲ್ಲಿ ನಿಮ್ಗೆ ನಾವಿವಾಗ ತೋರಿಸ್ತಾ ಇದೀವಿ ಹೊಸ ಸ್ಯಾರಿಗಳು ಸೊ ಈ ಹೊಸ ರೆಡ್ ಸ್ಯಾರಿನ ನೋಡ್ತಾ ಇದ್ರೆ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುತ್ತೆ ಆ ಸಣ್ಣ ವರ್ಕ್ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಹೌದು ಅನ್ಸುತ್ತೆ ಅಲ್ವಾ ಬನ್ನಿ ಮತ್ತೊಂದು ಸ್ಯಾರಿ ನೋಡೋಣ ಈ ಸ್ಯಾರಿ ನೋಡ್ತಾ ಇದ್ರೆ ಹೊಸ ಡಿಸೈನ್ ಅನ್ಸುತ್ತೆ ಈ ಬಾರ್ಡರ್ ನೋಡಿ ಈ ಬಾರ್ಡರ್ ನ ಸಿ ಬಾರ್ಡರ್ ಅಂತ ಕರೀತಾರೆ ಈ ಕಾನ್ಸೆಪ್ಟ್ ಹೊಸದಾಗಿ ಬಂದಿರುವಂತ ಕಾನ್ಸೆಪ್ಟ್ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ಡಬಲ್ ಶೇಡೆಡ್ ಸ್ಯಾರಿ ಆರೆಂಜ್ ಮತ್ತು ಪಿಂಕ್ ಶೇಡ್ ನಲ್ಲಿ ಇದೆ ಹಾಗಾಗಿ ನೀವು ಯಾವಾಗ್ಲೇ ನೋಡಿ ಎರಡೆರಡು ಶೇಡ್ ಇರೋದ್ರಿಂದ ಅದು ನೋಡೋದಕ್ಕೆ ಯಾವಾಗ್ಲೂ ಅದ್ಭುತವಾಗಿ ಕಾಣ್ತಾ ಇರುತ್ತೆ ಹಾಗೆ ಇಲ್ಲಿ ಬಾರ್ಡರ್ ನೋಡಿ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಇದಕ್ಕೆ ರೀಸನ್ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿರೋ ಸಿ ಡಿಸೈನ್ ಅದ್ರ ಜೊತೆಗೆ ಇಲ್ಲಿ ಹಾಕಿರೋ ಸ್ಟೋನ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಸ್ಯಾರಿಯ ಮೂರು ಕಾರ್ನರ್ ಅಲ್ಲಿ ಲೇಸ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಇದರಿಂದಾಗಿ ಅದರ ಲುಕ್ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಸೊ ಮುಂದೆ ನಾವು ನೋಡ್ತಾ ಇದ್ದೀವಿ ಈ ಸ್ಯಾರಿ ಏನಿದೆ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ಇಂದ ಆಗಿದೆ ಈ ಸೀರೆ ತುಂಬಾ ಸ್ಮೂತ್ ಆಗಿದೆ ಮತ್ತು ಬಾಕ್ಸ್ ಪ್ಯಾಟರ್ನ್ ಅಲ್ಲಿ ಕಂಗೊಳಿಸ್ತಾ ಇದೆ ಬಾಕ್ಸ್ ಪ್ಯಾಟರ್ನ್ ಇದೆ ತುಂಬಾ ಒಳ್ಳೆ ಫಿನಿಷಿಂಗ್ ಇರುತ್ತೆ ಇಲ್ಲಿ ನೋಡಿ ಒಂದ್ ಕಡೆ ಬಾಕ್ಸ್ ಪ್ಯಾಟ್ರನ್ ಇದೆ ಇನ್ನೊಂದ್ ಕಡೆ ವೆಲ್ವೆಟ್ ಬಾರ್ಡರ್ ಕೂಡ ಇದೆ ಇದರಿಂದಾಗಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ಸ್ಯಾರಿ ನಿಮಗೆ ಪಾಟ್ಲುಪಲ್ಲಿ ಕಾನ್ಸೆಪ್ಟ್ ಅಲ್ಲಿ ಸಿಗ್ತಾ ಇದೆ ಈ ಇಂಪಾರ್ಟೆಂಟ್ ಫ್ಯಾಬ್ರಿಕ್ ನೀವು ನೋಡ್ತಾ ಇದ್ದೀರಾ ಈ ಸ್ಯಾರಿಯ ಫ್ಲೀಟ್ ಏರಿಯಾದಲ್ಲಿ ಸಿಗುತ್ತೆ ನೆಕ್ಸ್ಟ್ ಡಿಸೈನ್ ನಿಮಗೆ ನಾನು ತೋರಿಸ್ತಾ ಇರೋದು ಇದೊಂದು ಪಕ್ಕ ಟ್ರೆಡಿಷನಲ್ ಡಿಸೈನ್ ಆಗಿದೆ ಇದೊಂದು ಸ್ಪೆಷಲ್ ಡಿಸೈನ್ ಆಗಿದೆ ಸ್ಪೆಷಲ್ ಆಗಿ ಇಲ್ಲಿ ನಾವು ನೋಡಿದ್ರೆ ಮರುನ್ ಸ್ಯಾರಿ ಮೇಲೆ ಗೋಲ್ಡನ್ ಪ್ಯಾಟ್ರನ್ ಇದೆ ಈ ಗೋಲ್ಡನ್ ಪ್ಯಾಟ್ರನ್ ಮರೂನ್ ಕಲರ್ ಗೆ ಎದ್ ಕಾಣ್ತಾ ಇದೆ ಈ ಪ್ಯಾಟ್ರನ್ ನ ವಿಶೇಷತೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನೀವು ಪ್ರಿಂಟ್ ನೋಡೋದಾದ್ರೆ ಗಿಳಿ ಪ್ರಿಂಟ್ ಇದೆ ಪಕ್ಷಿಗಳನ್ನ ಯಾರು ತುಂಬಾ ಇಷ್ಟ ಪಡ್ತಾರೆ ಅವ್ರಗಳಿಗೆ ಈ ಸ್ಯಾರಿ ಪ್ಯಾಟ್ರನ್ ತುಂಬಾ ಇಷ್ಟ ಆಗತ್ತೆ ವಿಶೇಷವಾಗಿ ಇಲ್ಲಿ ನೋಡ್ತೀವಿ ಅಂತ ಅಂದ್ರೆ ಈ ವೆಲ್ವೆಟ್ ಸ್ಯಾರಿ ಹಲವಾರು ಜನ ತುಂಬಾ ಇಷ್ಟಪಡುವಂತ ಸ್ಯಾರಿ ಸಾರಿ ಆಗಿರುತ್ತೆ ಮೊದ್ಲೆಲ್ಲಾ ನಾವು ಬರೀ ಬ್ಲೌಸ್ ಮಾತ್ರ ವೆಲ್ವೆಟ್ ಅಲ್ಲಿ ನೋಡ್ತಾ ಇದ್ವಿ ಆದ್ರೆ ಈಗ ಈ ವೆಲ್ವೆಟ್ ಸ್ಯಾರಿ ಕೂಡ ಹೆಣ್ಮಕ್ಳ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ವೆಲ್ವೆಟ್ ತುಂಬಾ ಕ್ಲಾಸಿ ಆದಂತ ಲುಕ್ ಕೊಡುತ್ತೆ ಹೆಣ್ಮಕ್ಳಿಗೆ ಒಂದು ನೆನಪಿರ್ಲಿ ನಮ್ಮಲ್ಲಿ ನಲ್ವತ್ತೈದು ರೂಪಾಯಿ ಕೂಡ ಸ್ಯಾರಿ ಸಿಗುತ್ತೆ ಹಾಗೂ ಮೂರ್ ಸಾವಿರ ರೂಪಾಯಿ ಕೂಡ ಸ್ಯಾರಿ ಸಿಗುತ್ತೆ ಆದ್ರೆ ನಾವು ಕ್ವಾಲಿಟಿ ವೈಸ್ ಯಾವತ್ತು ಕಾಂಪ್ರಮೈಸ್ ಆಗಲ್ಲ ನಿಮ್ಗೆ ಯಾವಾಗ್ಲೂ ಒಳ್ಳೆ ಕ್ವಾಲಿಟಿ ಸ್ಯಾರಿನ ನಾವು ಕೊಡ್ತೀವಿ ಸೀರೆಗಳಲ್ಲಿ ತುಂಬಾ ವೆರೈಟಿ ವೆರೈಟಿ ಸ್ಯಾರಿ ಇಲ್ಲಿ ಸಿಗುತ್ತೆ ಎಸ್ಪೆಷಲಿ ನಲ್ವತ್ತೈದು ರೂಪಾಯಿಗೆ ಸ್ಯಾರಿ ಸಿಗುವಂತದ್ದು ಸಿಂಥೆಟಿಕ್ ಸ್ಯಾರಿ ಆಗಿರುತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ಬಂದ್ರೆ ತುಂಬಾ ವೆರೈಟಿ ಸ್ಯಾರೀಸ್ ಸಿಗುತ್ತೆ ಕಾಟನ್ ಸ್ಯಾರಿ ಆಗಿರ್ಬೋದು ಕಾಟನ್ ಸಿಲ್ಕ್ ಆಗಿರ್ಬೋದು ಬ್ರೈಡಲ್ ವೇರ್ ಸ್ಯಾರಿ ಆಗಿರ್ಬೋದು ಅಥವಾ ಪಾರ್ಟಿ ವೇರ್ ಸ್ಯಾರಿ ಆಗಿರ್ಬೋದು ಇಲ್ಲಾಂದ್ರೆ ಡೈಲಿ ವೇರ್ ಸ್ಯಾರಿ ಆಗಿರ್ಬೋದು ಯಾವ್ದೇ ರೀತಿಯಾದಂತ ಸ್ಯಾರಿ ಆಗಿರ್ಬೋದು ಇದೆಲ್ಲ ನಿಮ್ಗೆ ಅಜ್ಮೇರಾ ಫ್ಯಾಷನ್ಸ್ ಅಲ್ಲಿ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಒಂದೊಂದೇ ಸ್ಯಾರೀಸ್ ನಾನ್ ತೋರಿಸ್ತಾ ಇದ್ದೀನಿ ನೀವು ಶೋರೂಮ್ ಹೋದಾಗ ಇದೇ ಥರ ಒಂದೊಂದೇ ಸ್ಯಾರೀಸ್ನ ಡೀಟೇಲ್ ಆಗಿ ನೋಡ್ತೀರಾ ಅದೇ ರೀತಿ ನಾನು ನಿಮಗೆ ತುಂಬ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೆನಪಿರಲಿ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ನೀವು ಕಾಲ್ ಮಾಡಬಹುದು ಎಸ್ ಸ್ನೇಹಿತ್ರೆ ಇದು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಬಾಯ್ ಇಷ್ಟು ಅಜ್ಮರ ಫ್ಯಾಷನ್ ಅಲ್ಲಿ ಸಿಗುವಂತಹ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸ್ ಮದುವೆ ಹೆಣ್ಣಿಗೆ ಅಷ್ಟೇ ಅಲ್ಲದೆ ಸಿಲ್ಕ್ ಸ್ಯಾರೀಸ್ ಆಗಿರಬಹುದು ಅಥವಾ ನೀವು ಗಿಫ್ಟ್ ಯಾರಿಗಾದ್ರೂ ಕೊಡಬೇಕು ಅಂದರೆ ಬೆಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ ನೀವು ಖಂಡಿತವಾಗ್ಲೂ ಬೈ ಮಾಡಿ ನಿಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೋಬೋದು ಅಥವಾ ನೀವು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಮೂಲಕ ಕೂಡ ನಿಮ್ಮ ಎಕ್ಸ್ಟ್ರಾ ಇನ್ಕಮ್ಗೆ ಒಂದು ಹೆಜ್ಜೆ ಇಡ್ಬೋದು ಅಂತ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಚಾನಲ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳ್ಸ್ಬೋದು ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ